ನೀನೆ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ಕಂಠ ಪೂರ್ತಿ ತಿನ್ಸಿದೀಯ. ಕೊಬ್ಬಿದ ಜನ ಕಾದಾಟ ಕೇಳಿದ ಇದೇನ್ ಮಾಡ್ತಾರೆ? ಈಗಾಗಿರೋದು ಅದೇ. ನೀನಂತೂ ಪಕ್ಕದ ಎಸ್ಟೇಟ್ನವ್ರ ಜೊತೆ ಮಾತಾಡಲ್ಲ, ಅದಕ್ಕೆ ನೀನು ಅಲ್ಲಿಗೆ ಹೋಗಲ್ಲ. ಅಲ್ಲಿ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾಗಲ್ಲ. ನಿನ್ನ ಕೈ ಕೆಳ ಕೆಲಸ ಮಾಡೋರೆಲ್ಲ ಒಳ್ಳೆಯವರು ಅಂತ ನೀನು ನಂಬ್ತೀಯಲ್ಲ, ಅದು ನಿನ್ನ ತಪ್ಪು. ಬೇರೆಯವ್ರನ್ನೆಲ್ಲ ಬಿಟ್ಟು ಈ 13 ಜನನ ಮಾತ್ರ ಹೊಡೆದು ಆಚೆ ಹಾಕಿದ್ದೀನಲ್ಲ, ಯಾಕೆ ಅಂತ ನೀನು ಯೋಚನೆ ಮಾಡ್ತಾರ? ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಅತ್ತೆ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಇವನು ಎಸ್ಟೇಟ್ ಕಡೆ ಕಾಲಿಡಬಾರ್ದು. ಯಾಕೋ ಇಂಥ ದೊಡ್ಡ ಕೆಲಸ ಮಾಡ್ತೀಯ? ನೀನು ಅವ್ರ ಮುಂದೆಲ್ಲ ನನ್ನ ಕೆನೆ ಹೊಡಿಬೋದಾ? ನಾನೇ ನಿಜವಾಗಿ ಹೊಡೆದ್ನ? ನಾಟಕ ತಾನೇ. ತಗೊಳ್ಳಿ ಖುಷ್, ಇವತ್ತು ಊಟಕ್ಕೆ ಮಧ್ಯಾಹ್ನ ಮನೆಗೆ ಬನ್ನಿ. ಸಾರಿ ತುಳಸಿ, ಆಗಲ್ಲ ಅನ್ಸುತ್ತೆ. ಮದುವೆ ಓಡಾಡ್ತಾ ಕೆಲಸ ಆಗಿದ್ದಾವೆ, ಬರೋಕ್ಕಾಗಲ್ಲ. ಏನೇ ಕೆಲಸ ಇರಲಿ, ಊಟ ಮಾಡೋದು ಒಂದು ಕೆಲಸ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಮಧ್ಯಾಹ್ನ ಊಟಕ್ಕೆ ಬರಲೇಬೇಕು. ಮದುವೆ ಆಗೋದಾಗಿರಲಿ, ಹೆಂಡತಿ ಕಟ್ಟ ತೊಡೆದಿದೆಯಲ್ಲ, ತುಂಬ ಕಷ್ಟ. ಏನು ಖುಷಿ ಹೀಗೆ ಮಾತಾಡ್ತಿದ್ದೀರಾ? ಊಟಕ್ಕೆ ಬನ್ನಿ ಅಂದರೆ ಇಷ್ಟೆಲ್ಲ ಮಾತಾಡಬೇಕಾ? ಮತ್ತಿನ್ನೇನು, ಬರೋಕ್ಕಾಗಲ್ಲ ಅಂದರೆ ಬರಲೇಬೇಕು ಅಂತ ಕಂಡೀಷನ್ ಆಗ್ತೀಯಲ್ಲ. ಗಂಡ ಹೆಂಡತಿ ಯಾಕೆ ಈ ರೀತಿ ನಿಂತ್ಕೊಂಡಿದ್ದೀರಾ? ಸ್ಪಂದನ, ಇದೇನಿದು ಕ್ಯಾರಿಯರ್ ತಗೊಂಡು ನೀನು ಎಲ್ಲಿ ಹೊರಟೆ? ಅದು ಭಾವನ್ಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೆ. ಅದು ಅಲ್ಲದೆ ನಾನು ಆನಂದ್ ರಾಯರು ಮನೆಗೆ ಹೋಗಬೇಕಿತ್ತು. ಭಾವ ಡ್ರಾಪ್ ಕೊಡ್ತಾರೆ ಅಂದ್ಕೊಂಡು. ಅದಕ್ಕೇನಂತೆ, ನಿನಗೆ ಡ್ರಾಪ್ ಕೊಡದೆ ಇರ್ತಾರಾ? ಖಂಡಿತ ಕೊಡ್ತಾರೆ. ನೀನು ಹೋಗಿ ಕಾರಲ್ಲಿ ಕೂತ್ಕೊ, ಬರ್ತಾರೆ. ಥ್ಯಾಂಕ್ ಯು ತುಳಸಿ. ಭಾವ, ಕಾರಲ್ಲಿ ಬಾಕ್ಸ್ ಇಟ್ಟಿರ್ತೀನಿ, ಮಧ್ಯಾಹ್ನ ಊಟ ಮಾಡಿದ್ರೆ ಮರಿಬೇಡಿ, ಓಕೆನಾ? ತುಳಸಿ, ಏನಿದೆ ನೀನು ಹುಚ್ಚಾಟ? ಅಲ್ಲ, ನಾನು ಯಾಕೆ ಅವಳನ್ನ ಡ್ರಾಪ್ ಮಾಡಬೇಕು? ನೀವೀಗ ಮಾತಾಡ್ತಾ ಇರೋದನ್ನ ಕೇಳಿದ್ರೆ ಹುಚ್ಚಾಟ ಅನ್ನಿಸ್ತಿದೆ. ಅವಳು ಡ್ರಾಪ್ ಕೇಳ್ತಿದ್ದಾಳೆ, ನೀವು ಡ್ರಾಪ್ ಮಾಡ್ತಿದ್ದೀರಾ? ಪ್ಲೀಸ್, ಕಾರಲ್ಲಿ ಫ್ರೆಂಡ್ ಸೀಟ್ ಇರೋದು ಹೆಂಡತಿನ ಕುರ್ಸ್ಕೊಂಡು ತಿರುಗಾಡೋದಕ್ಕೆ ಮಾತ್ರ, ಬೇರೆಯನ್ನ ಕುರ್ಸ್ಕೊಂಡು ತಿರುಗಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಖುಷ್, ಸ್ಪಂದನ ಏನು ಬೇರೆಯವಳ? ಖಂಡಿತ ಖಂಡಿತ ಬೇರೆಯವಳೆ. ಅವಳು ನಿನ್ನ ಫ್ರೆಂಡ್ ಆಗಿರ್ಬೋದು ಅಷ್ಟೇ, ನನಗಲ್ಲ. ಖುಷ್, ಬೆಳಗ್ಗೆ ಇದ್ರೆ ಗಂಡ ಹೆಂಡತಿ ಮಧ್ಯೆ ಈ ರೀತಿ ಸಂದರ್ಭಗಳು ಬರ್ತಾ ಇರುತ್ತೆ. ಕೆಲವು ಸಲ ನನ್ನನ್ನೇ ಯಾರಾದರೂ ಡ್ರಾಪ್ ಮಾಡ್ಬೋದು, ಇನ್ನು ಕೆಲವು ಸಲ ನೀವೇ ಯಾರನ್ನಾದರೂ ಡ್ರಾಪ್ ಮಾಡ್ಬೋದು. ಡ್ರಾಪ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಡೋದಷ್ಟೇ. ಡ್ರಾಪ್ನ ಬರೀ ಡ್ರಾಪ್ ಅಂತ ನೋಡಿ, ಆಗ ಬೇರೆ ರೀತಿ ಫೀಲಿಂಗ್ಸ್ಗಳು ಬರೋದಿಲ್ಲ. ನೋಡು, ಇದು ನಿನಗೆ ಓಕೆ ಅನಿಸಿರ್ಬಹುದು, ಆದರೆ ನನಗನ್ಸಲ್ಲ. ನನ್ನ ಪ್ರಕಾರ ಫ್ರೆಂಡ್ ಸೀಟಲ್ಲಿ ನನ್ನ ಪಕ್ಕದಲ್ಲಿ ಹೆಂಡತಿ ಮಾತ್ರ ಕೂತ್ಕೋಬೇಕು. ಈಗೇನು ಸ್ಪಂದನಗೆ ಬ್ಯಾಕ್ ಸೀಟಲ್ಲಿ ಕೂತ್ಕೋ ಅಂತ ಹೇಳ? ಅವಳು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡ್ರೆ ನೋಡಿದ್ರು ನನ್ನನ್ನು ಅವಳು ಡ್ರೈವರ್ ಅಂತ ತಿಳ್ಕೊಳ್ಳಲ್ವಾ? ಏನು ಖುಷಿ ಇದು, ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗಿ ಮಾಡ್ತಿದ್ದೀರಲ್ಲ. ನಿನ್ನ ಮೇಲೆ ಅತಿಯಾದ ಪ್ರೀತಿ ಇದೆಯಲ್ಲ, ಅದಕ್ಕೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ನಿಜ, ಆದರೆ ಬೇರೆಯವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೆದರ್ತಾ ಇದ್ದೀರಾ. ನೋಡಿ ಖುಷ್, ಬೇರೆಯವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೆದರಬೇಕಾಗಿಲ್ಲ. ಬೇರೆಯವ್ರನ್ನ ಬೇರೆಯವ್ರಂತಲೇ ಅಂದ್ಕೊಳ್ಳಿ, ಆಗ ಬೇರೆ ರೀತಿ ಫೀಲಿಂಗ್ಸ್ ಯಾವುದು ಬರೋದಿಲ್ಲ. ಅರ್ಥ ಆಯ್ತಾ? ಹೇಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ನೋಡು, ಡ್ರಾಪ್ ಮಾಡ್ತೀನಿ, ಬಟ್ ಇದನ್ನೇ ಕಂಟಿನ್ಯೂ ಮಾಡಬೇಡ ಅಷ್ಟೇ. ಮನಸ್ಸಿಗೆ ಒಳಗಿರೋರು ಕಾರ್ ಒಳಗೆ ಬಂದರೆ ಇಷ್ಟ ಆಗುತ್ತೆ, ಹೊರಗೆಯವ್ರು ಬಂದರೆ ಇಷ್ಟ ಆಗಲ್ಲ. ಅಪ್ಪ, ಹೊರಗಡೆ ಹೊರಡುವಾಗ ಸಿಡಕ್ ಸಿದ್ದಪ್ಪ ಅಂತಾರ ಆಡಬೇಡಿ. ಹೋಗ್ಬಿಟ್ಟು ಬನ್ನಿ, ನನಗೂ ಒಳಗಡೆ ಕೆಲಸ ಇದೆ. ಸರಿ, ಬರ್ತೀನಿ. ಏನಂದ್ರೆ ಕಾರಲ್ಲಿ ಒಬ್ಳೆ ಕುತ್ಕೊಳ್ಳೋಕೆ ಬೋರ್ ಆಗುತ್ತೆ ಅಂತ ನಿಮಗೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಇದ್ದೆ. ಅಲ್ಲ, ಯಾವಾಗಲೂ ನಿಮ್ಮ ಹೆಂಡತಿ ಜೊತೆ, ಐ ಮೀನ್ ನಿಮ್ಮ ಎರಡನೇ ಹೆಂಡತಿ ಜೊತೆನೆ ಮಾತಾಡ್ಕೊಂಡು ಇದ್ಬಿಟ್ರೆ ನನ್ಗತಿ ಏನು ಹೇಳಿ? ಈಗೇನು, ಇನ್ನ ಡ್ರಾಪ್ ಮಾಡ್ಬೇಕಷ್ಟೇ ತಾನೆ, ಬಾ. ಬಂದ
ನಮ್ಗಳ ಜೊತೆ ಒರಟಾಗಿ ಮಾತಾಡ್ದ, ಹೋಗಿ ರೂಮ್ ಸೇರ್ಕೊಂಡ, ರೂಮಿಂದ ಆಚೆ ಬಂದ, ಮತ್ತೆ ಎಲ್ಲೋ ಹೊರಗಡೆಗೆ ಹೋದ. ನಿಮ್ಮ ತಂದೆನೂ ಎಲ್ಲೋ ಹೋಗಿದ್ದಾರೆ. ಇಬ್ಬರು ಏನು ಬಾಯೇ ಬಿಡ್ತಾ ಇಲ್ಲ. ಇವರಿಬ್ರಿಗೂ ವಿಷಯ ಗೊತ್ತಿದೆ, ಆದರೂ ನಮ್ಮ ಹತ್ರ ಏನೂ ಬಾಯಿ ಬಿಡ್ತಾ ಇಲ್ಲ. ಆದರೆ ಅಣ್ಣ ಯಾಕೆ ಹೊರಗಡೆ ಹೋದ? ಏನಾದರೂ ಬಾಯ್ಬಿಟ್ಟು ಮಾತಾಡಿದ್ರೆ ತಾನೇ, ಏನಾದರೂ ಹೇಳಿ ಕೇಳಿ ಮಾಡಿದ್ರೆ ತಾನೇ ವಿಷಯ ಏನು ಅಂತ ಗೊತ್ತಾಗೋದು. ಏನೇ ಪ್ರಯತ್ನ ಮಾಡಿದ್ರು ಇಬ್ಬರು ಏನು ಹೇಳ್ತಾ ಇಲ್ವಲ್ಲ. ಅಮ್ಮ, ಇವನು ಹೊರಗಡೆ ಯಾರ್ದೋ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿರಬೇಕು. ಯಾರೋ ಜೊತೆಲಿ ಯಾಕೆ ಆ ತುಳಸಿನೇ ಇವನ ಮೇಲೆ ಗಲಾಟೆ ಮಾಡಿಸಿರ್ಬೇಕು. ಇಲ್ಲ ಬಿಡೆ, ತುಳಸಿ ಅವಳ ಮದುವೆ ಗಲಾಟೆಯಲ್ಲಿದ್ದಾಳೆ, ಆ ಬಿಸಿಲಿ ಇವನ ಮೇಲೆ ಅವಳು ಗಲಾಟೆ ಮಾಡಿಸಿರಲ್ಲ. ಅಮ್ಮ, ನೀನು ಅಷ್ಟು ಈಸಿಯಾಗಿ ಅವಳನ್ನ ನಂಬೇಡ. ಮದುವೆ ಅನ್ನೋದು ಶ್ರೀಮಂತರ ಪಾಲಿಗೆ ತಲೆನೋವಿನ ವಿಷಯ ಅಲ್ಲ, ಮೋಜಿನ ವಿಷಯ. ಎಲ್ಲದನ್ನು ಕಾಂಟ್ರಾಕ್ಟಿಗೆ ಕೊಟ್ಟು ಒಳ್ಳೆ ಬಟ್ಟೆ ಒಳ್ಳೆ ಒಡವೆ ಹಾಕೊಂಡು ಮೆರಿತಾ ಇರ್ತಾರೆ. ಇಷ್ಟಕ್ಕೂ ಅಣ್ಣನ ಮೇಲೆ ಹೊರದಾಟ ಮಾಡಿಸ್ಬೇಕು ಅಂದರೆ ಅವಳೇ ಎದುರುಗಡೆ ಬಂದು ಮಾಡಿಸ್ಬೇಕಾಗಿಲ್ಲ. ದುಡ್ಡು ಬಿಸಾಕಿದ್ರೆ ಸಾಕು, ಇಂಥ ಕೆಲಸ ಮಾಡೋದಕ್ಕೆ 100 ಜನ ಇರ್ತಾರೆ. ಇರಬಹುದು ಕಣೆ, ಆದರೆ ನಾನು ಹೇಳ್ತಾ ಇರೋದು ಅದಲ್ಲ. ಅವಳು ಮದುವೆ ಖುಷಿಲಿದ್ದಾಳೆ. ಮದುವೆ ಖುಷಿಲಿರುವಾಗ ಬೇರೆ ವಿಷಯದ ಬಗ್ಗೆ ಗಮನ ಹೋಗೋದಿಲ್ಲ. ಖಂಡಿತ ಅವಳು ಈ ಕೆಲಸ ಮಾಡಿಸಿರಲ್ಲ. ಅಮ್ಮ, ನೀನು ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಇರಲಿ ಬಿಡು, ಅಣ್ಣ ಬರಲಿ, ನಾನೇ ಬಾಯಿ ಬಿಡಿಸ್ತೀನಿ. ನೀನು ಮಾತಾಡಿದ್ರೆ, ನಿನ್ನ ನೋಡಿದ್ರೆ ಅವನು ಸಿಡ ಸಿಡ ಅಂತಾನೆ. ನೀನು ಹೋಗಿ ಏನೋ ಕೇಳೋದು, ಅವನು ಇನ್ನೇನೋ ಹೇಳೋದು, ಸುಮ್ಮನೆ ಜಗಳ ಶುರು ಆಗತ್ತಷ್ಟೇ. ನೀನೇನು ಕೇಳಬೇಡ, ಸುಮ್ಮನೆ ಇರು, ನಾನೇ ಕೇಳ್ತೀನಿ. ಏನು ಅಂದ್ರೆ, ಮನೇಲಾದ್ರೆ ನಿಮ್ಮ ಅಕ್ಕ ಬಾವ ಅದು ಅಲ್ಲದೆ ನಿಮ್ ಎರಡನೇ ಹೆಂಡತಿ ತುಳಸಿ ಎಲ್ಲರೂ ಇರ್ತಾರೆ. ಅವ್ರೆಲ್ಲರೂ ಎದುರುಗಡೆ ನಾವು ಸಲಗೆಯಿಂದ ಮಾತಾಡಕ್ಕಾಗತ್ತಾ? ಅದಕ್ಕೆ ಇಲ್ಲೇ ಕಾರ್ ನಿಲ್ಸಿ ಅಂತ ಹೇಳಿದ್ದು. ಸರಿ, ಏನು ವಿಷಯ ಅಂತ ಹೇಳು. ಗಂಡ ಹೆಂಡತಿ ಮಾತಾಡೋದಕ್ಕೆ ಏನಾದರೂ ವಿಷಯ ಇರಲೇಬೇಕಾ? ನಾವಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ನಾನು ನಿಮ್ಮನ್ನ ಗಟ್ಟಿಯಾಗಿ ಅಕ್ಕೋಬೇಕು. ಇನ್ನೂ ಏನೇನೋ ಆಸೆಗಳಿವೆ. ಕನಸುಗಳು 1000 ಇರುತ್ತೆ. ಅಪ್ಕೊಳ್ಳೋದು ಮಾತಾಡೋದು ಇದನ್ನೆಲ್ಲ ಮರ್ತ್ಬಿಡು. ಯಾಕೆಂದ್ರೆ ನಾನೀಗ ತುಳಸಿ ಗಂಡ, ನೆನಪಿರ್ಲಿ. ನಾನು ನಿಮ್ ಹೆಂಡತಿ ಅನ್ನೋದನ್ನ ತುಳಸಿಗೆ ಹೇಳಿ. ಸ್ಪಂದನ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸ್ಪಂದನ ಅಲ್ಲ, ನಾನು ಸೇವಂತಿ ಅಂತ ಎಷ್ಟು ಸಾರಿ ಹೇಳುದು ನಿಮ್ಗೆ? ಸೇವಂತಿಗೂ ಸ್ಪಂದನ ವ್ಯತ್ಯಾಸ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಸೇವಂತಿ ಅಲ್ಲ ಸ್ಪಂದನ ಅಂತ ನೀವು ಪ್ರೂವ್ ಮಾಡೋದಾದ್ರೆ, ತುಳಸಿನ, ಕಿಶೋರ್ನ, ನಿಮ್ಮಕ್ಕ, ಬಾಬ ಎಲ್ಲಾರನು ಒಂದ್ ಕಡೆ ಕೂರಿಸಿ ನಾನೇ ಸೇವಂತಿ ಅಂತ ಪ್ರೂವ್ ಮಾಡ್ತೀನಿ. ಹಾಗೆ ಮಾಡ್ಲಾ? ಸ್ಪಂದನ ನಿನ್ಗೆ ಏನಾಗಿದೆ, ಯಾಕೆ ತಲೆ ತಿಂತ ಇದೆಯಾ? ದಯವಿಟ್ಟು ನಾನು ಅರ್ಥ ಮಾಡ್ಕೋ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಮದ್ವೆ ಮಾಡ್ಕೊಂಡು 1 ವರ್ಷದ ಮೇಲಾಯ್ತು, ಒಂದಿನಾದ್ರೂ ಹೆಂಡತಿ ಜೊತೆ ಚೆನ್ನಾಗಿ ಮಾತಾಡಿದ್ದೀರಾ ನೀವು? ಮಾತಾಡ್ಸೋದಿಕ್ಕೆ ನೀನೇನ ಹೆಂಡತಿ ಅಲ್ಲ, ನಿನ್ ಮುಂದಿನ ತುಳಸಿನ ಮದ್ವೆ ಆಗಿದ್ದೀನಿ. 100 ಜನರ ಮುಂದೆ ತುಳಸಿಗೆ ತಾಳಿ ಕಟ್ಟಿದ್ದೀನಿ. 100 ಜನಗಳ ಮುಂದೆ ನನಗೂ ನೀವು ತಾಳಿ ಕಟ್ಟಿದ್ದೀರ, ಹಾಗಿದ್ಮೇಲೆ ನಾನು ನಿಮ್ ಹೆಂಡತಿ ತಾನೇ? ಇದನ್ನ ಸಮಾಜನೂ ಒಪ್ಪಲ್ಲ, ಜನಗಳು ಒಪ್ಪಲ್ಲ. ಸಾಕ್ಷ್ಯಾಧಾರ ಕೊಟ್ರೆ ಜನನೂ ಒಪ್ತಾರೆ, ಸಮಾಜನೂ ಒಪ್ಪುತ್ತೆ. ಮೊದಲನೇ ಹೆಂಡತಿ ಇರಬೇಕಾದ್ರೆ ಇನ್ನೊಂದು ಮದ್ವೆ ಮಾಡ್ಕೊಂಡಿದೀಯಾ ಅಂತ ಜನಗಳೆಲ್ಲ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಹಾಗೇನ್ ಮಾಡ್ತೀಯ ಗಂಡ? ಜನಗಳ ಎದುರಿಗೆ ಒಪ್ಕೋತೀನಿ. ಸೇವಂತಿಗೆ ತಾಳಿ ಕಟ್ಟಿದ್ದೆ, ಸೇವಂತಿ ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ತುಳಸಿನ ಮದುವೆ ಆಗಿದ್ದೀನಿ ಅಂತ. ಸೇವಂತಿ ಬದುಕಿದ್ರೆ ಸೇವಂತಿ ಜೊತೆನೂ ಸಂಸಾರ ಮಾಡ್ತೀನಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ಕೌಂಟರ್ ಕೊಟ್ಬಿಟ್ಟೆ. ಈಗ ನಾನು ಇನ್ನೊಂದು ಒಳ್ಳೆ ಕೌಂಟರ್ ಕೊಡ್ತೀನಿ ಕೇಳು. ಯಾಕಂದ್ರೆ ನಾನು ನಿನ್ನ ಹೆಂಡತಿ ಅಲ್ವಾ? ತುಳಸಿನ ಮದುವೆ ಆಗೋಕೆ ಮುಂಚೆ ಸೇವಂತಿನ ಮದುವೆ ಆಗಿದ್ದ ವಿಷಯ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಹಾಕೇನ್ ಮಾಡ್ತೀಯಾ? ಸೇವಂತಿ ಬದುಕಿದ್ದು ತುಳಸಿ ಆಸ್ತಿಗೋಸ್ಕರ ಸೇವಂತಿನ ಮದುವೆ ಆಗಿದ್ದ ವಿಷಯನ ಮರೆಮಾಚಿದೆ ಅಂತ ಹೇಳ್ತಾರೆ. ಆಗೇನು ಹೇಳ್ತೀಯಾ? ಊರು ತುಂಬ ಸಾಲ ಮಾಡಿಕೊಂಡು ಅದನ್ನು ತೀರಿಸೋದಕ್ಕೆ ತುಂಬ ಸಮಸ್ಯೆಯಾಗಿ
ವರದಕ್ಷಿಣೆಗೋಸ್ಕರ ಸೇವಂತಿನ ಪೀಡಿಸಿ ಪೀಡಿಸಿ ಸಾಯಿಸ್ದೆ ಅಂತ ಹೇಳ್ತಾರೆ. ಆಗೇನ್ ಮಾಡ್ತೀಯಾ? ಸೇವಂತಿ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕವಳನ್ನ ಸಾಯಿಸಿ ತುಳಸಿನ ಕದ್ದು ಮದ್ವೆ ಆಗಿದೆಯಾ ಅಂತ ಹೇಳ್ತಾರೆ. ಆಗೇನ್ ಮಾಡ್ತೀಯಾ? ಯಾವ ಜನಗಳ ಎದುರುಗಡೆ ನೀನ್ ನನ್ನ ಸ್ಪಂದನ ಅಂತ ಪ್ರೂವ್ ಮಾಡೋದಕ್ ನೋಡ್ತೀಯೋ ಅದೇ ಜನಗಳ ಎದುರುಗಡೆ ನೀನೊಬ್ಬ ಕಳ್ಳ, ಸುಳ್ಳ, ಕೊಲೆಗಾರ, ಅತ್ಯಾಚಾರಿ ಅಂತ ಪ್ರೂವ್ ಮಾಡ್ತೀನಿ. ಆಗೇನ್ ಮಾಡ್ತೀಯಾ? ನಗಕ್ಕೆ ಪ್ಲೀಸ್. ಸರಿ, ಆವತ್ತು ಇನ್ ಮುಂದೆ ನಿಮ್ಮ ಹತ್ರ ಮಾತಾಡೋದಿಲ್ಲಪ್ಪ. ಅಷ್ಟು ನಕ್ಸೋದು ಹೊಟ್ಟೆ ಹುಣ್ಣಾಗುತ್ತಾರ? ನಕ್ಕು ನಕ್ಕು ಹೊಟ್ಟೆ ಹುಣ್ಣಾದ್ರೆ ಅಲ್ವಾ ಲಕ್ಷ್ಮಿ, ನಮ್ಮ ಸಂತೋಷ ಹಣ್ಣಾಗೋದು, ನಮಗ್ ಬೇಕಾದ ಸಿಹಿ ಸಿಗೋದು. ಕ್ಷಣಾರ್ಧದಲ್ಲೇ ಜೀವನ ಚೇಂಜ್ ಆಗುತ್ತೆ ಅನ್ನೋ ಸತ್ಯ ಅರ್ಥ ಆದವ್ರಿಗೆ ಸಂತೋಷ, ದುಃಖ ಇವೆಲ್ಲ ಆಯಸಿಲ್ದೇ ಇರೋ ಭಾವನೆಗಳು ಅಂತ ಗೊತ್ತಾಗಿರುತ್ತೆ. ಇವತ್ತಿಂದ ನಿನ್ನ ಆನಂದಕ್ಕೆ ಒಂದು ಎಂಡ್ ಕೊಟ್ಟೆ ಕೊಡ್ತೀನಿ ಆನಂದರಾಯ. ನೀವಿಬ್ರು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೂ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಸಂತೋಷನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಆದರೂ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕಾಗಿತ್ತು. ನಿಮ್ಮ ಕೈಯಲ್ಲಿ ಫೈಲ್ ನೋಡಿದಾಗಲೇ ಅಂದ್ಕೊಂಡೆ ಏನೋ ಆಫೀಸ್ ವಿಚಾರ ಇರುತ್ತೆ ಅಂತ. ಅಂಥ ವಿಷಯ ಏನೇ ಇದ್ರು ನಿಮ್ಮ ಅಂಕಲ್ ಹತ್ರ ಮಾತಾಡ. ನೀವಿಬ್ರು ಸೈನ್ ಮಾಡಿದ್ರೆ ನಾನು ಆಫೀಸಿಗೆ ಹೊರಡ್ತೀನಿ, ಆಮೇಲೆ ಮನೇಲಿ ನೀವಿಬ್ಬರೇ. ನಾನು ಬರೋವರೆಗೂ ಎಷ್ಟು ಬೇಕೋ ಅಷ್ಟು ನಗ್ತಾ ಇರಿ. ಎಷ್ಟು ಬೇಕೋ ಅಷ್ಟು ನಗ್ತಾ ಇರಿ ಅಂತ ಹೇಳೋದ್ರಿಂದ ಇನ್ನೂ ಒಂದು ವಿಷಯ ಅರ್ಥ ಆಗುತ್ತೆ. ಆದಷ್ಟು ಬೇಗ ನಮ್ಮ ನಗು ನಿಲ್ಸೋಕೆ ಒಂದಳು ಸಿದ್ಧವಾಗಿ ಕಾಯ್ತಾ ಇದೆ ಅಂತ. ಏನು ಮಾತಾಡ್ತಿದ್ದೀರಾ ಅಂಕಲ್ ನೀವು? ಈ ಫೈಲಿಗೆ ಸೈನ್ ಮಾಡಿದ್ರೆ ನಿಮ್ಮ ನಗು ಅಳಿಸೋಗುತ್ತಾ? 100% ಒಬ್ಬರು ಅಳುನ ಅಳಿಸಿ ನಗಿಸೋದು ತುಂಬಾ ಕಷ್ಟ, ಆದರೆ ಒಬ್ಬರು ನಗುನ ಅಳಿಸಿ ಅಳಿಸೋದು ತುಂಬಾ ಸುಲಭ. ಅದು ನಿನಗೆ ಚೆನ್ನಾಗಿ ಒಲ್ದಿದೆ ಅಂತ ಅನ್ಕೋತೀನಿ. ಏನು ಅಂಕಲ್ ನೀವು, ನಾನು ಏನೇ ಕೇಳಿದ್ರು ಏನೇ ಮಾತಾಡಿದ್ರು ಈ ಕೊಂಕ್ ಮಾತಾಡ್ತೀರಾ? ನೀವು ಹೀಗೆ ನಡ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನನಗೆ ನನ್ನವರು ಅಂತ ಇರೋದು ನೀವಿಬ್ರೆ. ನೀವೇ ಹೀಗೆ ಮಾಡಿದ್ರೆ ನಾನು ಎಲ್ಲಿಗೆ ಹೋಗಲಿ? ಹೇಳಿ ಕೇಳಿ ನಾನು ಅನಾಥೆ. ನೀನು ಅನಾಥೆ ಅಂದ್ಕೊಂಡು ನಿನಗೆ ಕರುಣೆ ತೋರಿದ್ರೆ ಕಡೆಗೆ ಅನಾಥ ಆಗೋದು ನಾವು, ದಿಕ್ಕಿಲ್ಲದೆ ಹೋಗೋದು ನಮಗೆ. ನಾನು ಯಾರ್ದೋ ಮನೇಲಿ ಇದ್ಕೊಂಡು ಮೂರನೇ ವ್ಯಕ್ತಿನ ಕರ್ಕೊಂಡು ಬಂದು ನನ್ನ ಸಂಸಾರನ ಸರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಂಕಲ್, ನೀವು ಹಳೆದನ್ನ ಇನ್ನೂ ಮರ್ತಿಲ್ಲ ಅಂತ ಅನಿಸುತ್ತೆ. ಹೇಗೆ ಮರೆಯೋಕೆ ಸಾಧ್ಯ? ಸಿಹಿ ತಿಂದರೆ ಒಂದು ಲೋಟ ನೀರು ಕುಡಿದ್ರೆ ಅದು ಹೊರಟೋಗುತ್ತೆ, ಆದರೆ ಕಹಿ ತಿಂದರೆ ಹಾಗಾಗೋದಿಲ್ಲ. ಎಷ್ಟೇ ನೀರು ಕುಡಿದ್ರೂ ಆವಾಗ್ರು ಹಾಗೇ ಉಳಿದಿರುತ್ತೆ. ನನಗೆ ದೊಡ್ಡ ತಪ್ಪೆ ಮಾಡಿದ್ದೀನಿ, ಸೇವಂತಿನ ಸಹಿಸಿದ್ದು ಮಹಾನ್ ತಪ್ಪೆ, ಆದರೆ ಅದು ನನಗೂ ಗೊತ್ತು. ಆದರೆ ಏನು ಮಾಡಲಿ? ಸೇವಂತಿ ಸತ್ತಿಲ್ಲ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಕಣ್ಣ ಎದುರುಗಡೆ ಕೂತ್ಕೊಂಡಿದ್ದಾಳೆ. ನಾನೀಗ ಮೊದಲಿಗಿಂತ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಅವಳಿಗಿಂತ ತುಂಬ ಸುಂದರವಾಗಿಲ್ವಾ? ನಿಮ್ಗೇನ್ರಿ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಪ್ರಾಬ್ಲಮ್ಮು? ಸ್ಪಂದನ, ನೀನು ಏನಾದರೂ ಮಾಡಿ ನನ್ನ ಸಿಕ್ಕಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರಿಂದ ಹಾಳಾಗೋದು ತುಳಸಿ ಜೀವನ ಅಲ್ಲ. ನಿನ್ನ ಉದ್ದೇಶ ಆದರೆ ಏನು? ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ? ಉದ್ದೇಶ ಕೇಳಿದೆ ಅಲ್ಲ, ಹೇಳ್ತೀನಿ. ಮೊದಲನೇದಾಗಿ ಸೇವಂತಿಗಾಗಿರೋ ನನಗಾಗಿರೋ ಅನ್ಯಾಯ ತುಳಸಿಗಾಗಬಾರ್ದು. ಎರಡನೇದಾಗಿ ಯಾವ ಹೆಣ್ಣಿಗೂ ನಿನ್ನಂಥ ಗಂಡ ಸಿಗಬಾರ್ದು. ಮೂರನೇದಾಗಿ ಕೊಲೆಗಾರನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋ ಕರ್ಮ ಇನ್ನೊಂದು ಹೆಣ್ಣಿಗೆ ಬರಬಾರ್ದು. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ಮದುವೆನೇ ಮುಗ್ದು ಹೋಗಿದೆ, ಈಗ ಇದನ್ನೆಲ್ಲ ಹೇಳಿ ಏನು ಪ್ರಯೋಜನ? ಕರೆಕ್ಟ್ ಪ್ರಶ್ನೆ ಕೇಳಿದೀಯ ಗಂಡ. ಈಗ ತುಳಸಿ ಜೊತೆ ನಿನ್ನ ಮದುವೆ ಮುಗ್ದು ಹೋಗಿದೆ, ಇನ್ನು ಉಳಿದಿರೋದು ಒಂದೇ ಕೆಲಸ, ಅದು ನಿನ್ನನ್ನು ಮುಗಿಸೋದು. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ನನಗೆ ದುರಾದೃಷ್ಟ ಬಂದಿತ್ತು. ಅದಕ್ಕೆ ಅಕಸ್ಮಾತ್ ಆಗಿ ತುಳಸಿ ಜೊತೆ ನಿನ್ನ ಮದುವೆ ನಡೆದು ಹೋಯ್ತು.
ಮದ್ವೆ ಆಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಳಸಿ ಜೊತೆ ನಿನ್ನ ಸಂಸಾರ ಮಾಡೋದಕ್ಕೆ ಬಿಟ್ರೆ ತುಳಸಿ ಜೀವನನ ನಾನೇ ಹಾಳು ಮಾಡ್ದಂಗಾಗುತ್ತೆ. ಅದಕ್ಕೆ ನಿನ್ನನ್ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸ್ಪಂದನಾ, ಹಾಗೇನಾದ್ರೂ ಮಾಡಿದ್ರೆ ತುಳಸಿ ವಿಧವೆ ಅಂತೇಳಿ ಅರ್ಥ ಮಾಡ್ಕೋ. ಎಲ್ಲದಕ್ಕೂ ಪ್ರಿಪೇರ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ ನೋಡು. ಹಳೆ ಕಾಲದ ಗೊಡ್ಡು ಸಂಪ್ರದಾಯನ ಈಗ ಯಾರು ಕೇಳಲ್ಲ. ಕಾಸ್ಟ್ ಆಟ್ಬಾಡು, ಹೊರಡು. ಓ ಸ್ಪಂದನ, ನನ್ನ ಮಾತು ಕೇಳು, ಅರ್ಥ ಮಾಡ್ಕೋ. ಕಾರ್ ಸ್ಟಾರ್ಟ್ ಮಾಡಿ ಹೊರಡು ಅಂತ ಹೇಳ್ದೆ ತಾನೇ, ಹೊರಡು. ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಧಾರಾಳವಾಗಿ ಅಷ್ಟ ಮಾಡಿ ಪುಣ್ಯ ಕಟ್ಕೋ, ನಾವಿಬ್ರು ನೆಮ್ಮದಿಯಾಗಿರ್ತೀವಿ. ಅಯ್ಯಪ್ಪ, ಇಬ್ರು ಸುಮ್ನೆ ಇರ್ತೀರಾ? ಬಿಟ್ರೆ ಮಾತಾಗ್ ಮಾತು ಮಾತಾಡ್ತಾನೆ ಇರ್ತೀರಲ್ಲ. ಅಂಜು, ಈಗೇನು ಆ ಫೈಲಿಗೆ ಸೈನ್ ಆಗ್ಬೇಕು ತಾನೆ, ಕೊಡು. ಮಹಾಲಕ್ಷ್ಮಿ, ಒಂದ್ ನಿಮಿಷ ನೋಡು. ಸೈನ್ ಮಾಡೋದು ಒಂದೇ ನಿಮಿಷ, ಆದ್ರೆ ಅದ್ರ ಪರಿಣಾಮ ಗಂಟೆಗಟ್ಟಲೆ ವರ್ಷಗಟ್ಟಲೆ ಅನುಭವಿಸ್ಬೇಕಾಗತ್ತೆ. ಸೈನ್ ಮಾಡಬೇಡ ಅಂಕಲ್. ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ನಾವು ಸೈನ್ ಮಾಡಬೇಕಾದ್ರೆ ಮೊದಲು ಅದನ್ನ ಓದಬೇಕು, ಆಮೇಲೆ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಸೈನ್ ಮಾಡಬೇಕು. ಅದಕ್ಕೆ ಹೇಳಿದೆ. ಏನ್ ನಿಮ್ ಮಾತಿನ ಅರ್ಥ ಅಂಕಲ್? ನಾನೆಲ್ಲ ಹಾಳು ಮಾಡ್ತೀನಿ ಅಂತನಾ? ನೀನು ಹಾಳು ಮಾಡ್ತೀಯ ಅಂತ ನಾನೇನು ಹೇಳ್ತಿಲ್ಲ, ಆದರೆ ಉದ್ಧಾರ ಆಗೋ ದಾರಿನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದೀನಿ. ಆಯಿತು, ನೀವು ಕೇಳೋದ್ರಲ್ಲೂ ತಪ್ಪೇನೂ ಇಲ್ಲ. ಈ ಫೈಲಲ್ಲಿ ಏನು ಬರೆದಿದೆ ಅನ್ನೋದನ್ನು ನಾನು ನಿಮಗೆ ಓದು ಹೇಳ್ತೀನಿ, ಆಮೇಲೆ ನೀವು ಸೈನ್ ಮಾಡಿ. ಬೇಡ, ಓದೋ ಅವಶ್ಯಕತೆ ಇಲ್ಲ. ಏನ್ರಿ ಇದು, ಅವಳು ಓದ್ತೀನಿ ಅಂತಂದ್ರೆ ನೀವು ಬೇಡ ಅಂತಿದ್ದೀರಾ? ಸೈನು ಹಾಕ್ತಲ್ಲ, ನನ್ನೂ ಸೈನ್ ಹಾಕಕ್ಕೆ ಬಿಡ್ತಿಲ್ಲ. ನಂಬಿಕೆ ಇರೋ ಕಡೆ ಒಂದು ಸೈನಿಗೆ ಇಷ್ಟೆಲ್ಲ ವಾದ ನಡಿಬೇಕಾ? ನಂಬಿಕೆ ಅನ್ನೋದು ಎಲ್ಲ ಕಡೆ ಮಾತಿನಲ್ಲಿರುತ್ತೆ, ನಡವಳಿಕೆಯಲ್ಲ. ಸರಿ ಹೋಗ್ಲಿ, ನೀವೇ ಓದ್ಬಿಟ್ಟು ಸೈನ್ ಹಾಕಿ, ಆಮೇಲೆ ನಾನು ಸೈನ್ ಮಾಡ್ತೀನಿ. ಯಾವುದಕ್ಕೂ ನೀನು ಸೈನ್ ಹಾಕೋದು ಬೇಡ. ನನಗೆ ಆಫೀಸ್ ನೋಡ್ಕೊಳ್ಳೋದಕ್ಕೆ ಒಬ್ಬ ಮ್ಯಾನೇಜರ್ ಅವಶ್ಯಕತೆ ಇತ್ತು, ನಾನು ಒಳ್ಳೆ ಮ್ಯಾನೇಜರ್ನ ಅಪಾಯಿಂಟ್ ಮಾಡಿದ್ದೀನಿ. ಅಂಕಲ್, ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲಿ ನಂಬಿಕೆ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಆಫೀಸ್ ವ್ಯವಹಾರ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಮ್ಯಾನೇಜರ್ ಅವಶ್ಯಕತೆ ಇತ್ತು, ನಾನು ಅಪಾಯಿಂಟ್ ಮಾಡಿದ್ದೀನಿ. ನಿನಗೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಕ್ಕೆ ಏನೇನಾಯಿತು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಲೇಬರ್ ವೆಲ್ಫೇರ್ ನೋಡ್ಕೊಳ್ಳಲ್ಲ, ಅವ್ರಿಗೆ ಟೈಮ್ ಸರಿಯಾಗಿ ಸಂಬಳ ಕೊಡೋದಿಲ್ಲ, 108 ತೊಂದರೆಗಳು. ಇದ್ರ ಮೇಲೂ ನಿನಗೆ ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು ಅನ್ನೋದಾದರೆ ಮುಂಬೈ ಆಫೀಸ್ಗೆ ಹೋಗು, ಆ ಆಫೀಸ್ನ ನಿಮಗೆ ವಹಿಸ್ಕೊಡ್ತೀನಿ. ನೋಡಿದ್ರಾತ್ಗೆ ಅಂಕಲ್ ಯಾವ ರೀತಿ ಮಾತಾಡ್ಬಿಟ್ಟು ಹೋದ್ರು ಅಂತ. ಅಂಜು, ಕೆಲವೊಂದ್ಸಲ ನೀನು ಸಂಬಳ ಸರಿಯಾಗಿ ಕೊಟ್ಟಿಲ್ವಲ್ಲ, ಅದಕ್ಕೆ ನಿಮ್ಮ ಅಂಕಲ್ ಹಾಗೆ ಮಾತಾಡಿದ್ದಾರೆ ಅಷ್ಟೇ. ನೀನೇನು ಬೇಜಾರು ಮಾಡ್ಕೋಬೇಡ. ಎಷ್ಟು ಬೇಗ ನಿನ್ನ ಗಂಡನ ಕಡೆ ವಾಲ್ಬಿಟ್ಟೆ ಮಹಾಲಕ್ಷ್ಮಿ. ಈ ಅದೃಷ್ಟ ಇದೇ ರೀತಿ ಇರುತ್ತೆ ಅಂತ ಅನ್ಕೋಬೇಡ. ಅಪ್ಪ, ಸಂಸಾರ ಅಂದ್ರೆ ಇಷ್ಟೆಲ್ಲ ಇರುತ್ತಾ? ಅವ್ರಿಗೆ ತಿಂಡಿ ಮಾಡಿ ತಿನ್ಸಿ ಆ ಸ್ಪಂದನನ ಡ್ರಾಪ್ ಮಾಡಿ ಅಂತ ಹೇಳೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ತುಳಸಿ, ಅದಕ್ಕೆ ಅಯ್ಯೋ ಕೂತ್ಕೋ ಕೂತ್ಕೋ ಕೂತ್ಕೋ. ತಿಂಡಿ ತಿಂದ್ಯಾ? ಇಲ್ಲ, ತಿನ್ಬೇಕು. ಅಯ್ಯೋ, ಇಷ್ಟೊತ್ತಾದ್ರೂ ನೀನು ಇನ್ನೂ ತಿಂಡಿ ತಿಂದಿಲ್ವಾ? ಇಷ್ಟೊತ್ತಾದ್ರೂ ತಿಂಡಿ ತಿಂದಿಲ್ಲ ಅನ್ನೋದೇನಾದ್ರೂ ಖುಷಿ ಗೊತ್ತಾದ್ರೆ ನಮ್ಮಿಬ್ರು ಕ್ಲಾಸ್ ತಗೊಳ್ತಾನಷ್ಟೇ. ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೋಬೇಕು ಅನ್ನಿಸ್ತು, ಅದಕ್ಕೆ ಕೂತ್ಕೊಂಡಿದ್ದೆ. ತಿಂತೀನಿ ಆಮೇಲೆ. ತುಳಸಿ, ಒಂದು ವಿಷಯ ಕೇಳ, ಬೇಜಾರು ಮಾಡ್ಕೊಳ್ಳಲ್ವಾ? ಖಂಡಿತ ಬೇಜಾರಿಲ್ಲ. ಏನ್ ವಿಷಯ? ಅಲ್ಲ, ಮದುವೆ ಅಂತ ಆದ್ಮೇಲೆ ಮನೆಯಲ್ಲಿ ಗಂಡ ಇರಬೇಕು, ಗಂಡನ ಸಂಬಂಧಿಕರು ಇರಬೇಕು, ಹೆಂಡತಿ ಇರಬೇಕು, ಹೆಂಡತಿ ಸಂಬಂಧಿಕರು ಇರಬೇಕು. ಅದನ್ನ ಬಿಟ್ಟು ಈ ಸ್ನೇಹಿತೆ ಎಲ್ಲ. ಕೂತ್ಕೋ. ಪರವಾಗಿಲ್ಲ, ಅದಕ್ಕೆ ಅದೇನು ಹೇಳ್ತಾ ಇದ್ರಲ್ಲ ಹೇಳಿ.
ಅದೇ ಸ್ನೇಹಿತೆ ಈ ಮನೆಯಲ್ಲಿರೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಅವಳು ನನಗೋಸ್ಕರ ನಮ್ಮ ಮನೆಗೆ ಬಂದವಳು. ಈಗ ನಾನು ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವಳನ್ನ ಈ ಮನೆಯಿಂದ ಕಳಿಸೋದು ಎಷ್ಟು ಸರಿ ಅಲ್ಲ. ನೀನೇ ಯೋಚನೆ ಮಾಡು ತುಳಸಿ, ಒಂದು ವೇಳೆ ಅವಳು ಮದುವೆ ಆಗಿದ್ರೆ ನಿನ್ನನ್ನು ಅವಳ ಜೊತೆಲಿ ಇಟ್ಕೊಳ್ತಿಲ್ಲ. ಹಾಂ,